ಬಸವನಗುಡಿಯ ಕಡ್ಲೆಕಾಯಿ ಪರಿಷೆಗೆ ತೆರೆ ಬಿದ್ದಿದೆ. ಈ ಬಾರಿ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿರುವಂಥದ್ದು ಕೊನೆಯ ದಿನವಾದಂತಹ ನಿನ್ನೆ ವ್ಯಾಪಾರ ವಹಿವಾಟು ಜೋರಾಗಿತ್ತು. ಗೃಹಿಣಿಯರು, ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಂಡ್ರು. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಅಧಿಕೃತವಾಗಿ ತೆರೆ ಬಿದ್ದಿದೆ. ಕಡಲೆಕಾಯಿ ಪರಿಷೆಯಿಂದ ಸಂಪೂರ್ಣ ಹಳ್ಳಿಯಂತಾಗಿದ್ದ ಬಸವನಗುಡಿ ಮತ್ತೆ ಸಿಟಿಯಾಗಲಿದೆ. ಈ ಬಾರಿಯ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ದು ನಿರೀಕ್ಷೆ ಮೀರಿ ಜನರು ಭೇಟಿ ನೀಡಿದ್ದಾರೆ. ಕಡಲೆಕಾಯಿ ಪರಿಷೆಯ ಮುನ್ನ ದಿನವೇ ವೀಕೆಂಡ್ ಇದ್ದ ಪರಿಣಾಮ ಶನಿವಾರದಿಂದಲೇ ಅಪಾರ ಸಂಖ್ಯೆಯಲ್ಲಿ ಜನರು ಭೇಟಿ ನೀಡಿದ್ರು. ಶನಿವಾರ, ಭಾನುವಾರ ಹಾಗೂ ಸೋಮವಾರ ಬಸವನಗುಡಿ ಪರಿಷೆಗೆ ಜನಸಾಗರವೇ ಹರಿದು ಬಂದಿದ್ದು ಬುಧವಾರದವರೆಗೆ ಸುಮಾರು 10 ಲಕ್ಷಕ್ಕೂ ಅಧಿಕ ಮಂದಿ ಭೇಟಿ ನೀಡಿ ಕಡಲೆಕಾಯಿ ಪರಿಷೆಯನ್ನ ಯಶಸ್ವಿಗೊಳಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ರಿಂದ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆದಿದೆ. ಕಡಲೆಕಾಯಿ ಪರಿಷೆಗೆ ಆಗಮಿಸಿದ್ದ ವ್ಯಾಪಾರಸ್ಥರು ಕೂಡ ಫುಲ್ ಖುಷಿಯಾಗಿದ್ದಾರೆ. 15 ಲಕ್ಷ ಬಂದು ಹೋಗೋರು. ಕೊರೋನಾ ಮುಂಚೆ ಜನ ಇಲ್ಲ, ಈಗ ಚೆನ್ನಾಗಿ ಬಂದವರು. ವ್ಯಾಪಾರನೂ ಚೆನ್ನಾಗಿ ನಡೀತಾ ಇದೆ, ವ್ಯಾಪಾರನೂ ಪರವಾಗಿಲ್ಲ. ಒಂದು 30 ಮೂಟೆ 30 ಚೀಲ. ನಾವು ಚಿಕ್ಕ ಮಕ್ಕಳು ಇದ್ದಾಗಲಿಂದನೂ ಬರ್ತಾ ಇದ್ದೀವಿ. ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರನ್ನು ಕರ್ಕೊಂಡು ಜೊತೆಲೇ ಬರ್ತೀವಿ. ಆ್ಯಂಡ್ ತುಂಬ ಚೆನ್ನಾಗೇ ಇದೆ, ಏನು ಬೇಜಾರು ಆ ಥರ ಏನಿಲ್ಲ. ಬಂದಾಗ ತುಂಬ ಖುಷಿ, ಇನ್ನೂ ಇದ್ದೋಗ್ಬೇಕು, ಇನ್ನೂ ಇದ್ದೋಗ್ಬೇಕು ಅನ್ನೋ ಫೀಲ್ ಬರುತ್ತೆ. ಪರೀಕ್ಷೆಗೆ ಇಂದು ಕೊನೆಯ ದಿನವಾದ್ರಿಂದ ಕಾಲೇಜು ವಿದ್ಯಾರ್ಥಿಗಳು, ಗೃಹಿಣಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ರೂಢಿಯಂತೆ ಮಂಗಳವಾರ ಪರೀಕ್ಷೆಗೆ ತೆರೆ ಬಿದ್ದಿದ್ರು ಸಹ ಪರೀಕ್ಷೆಯಲ್ಲಿ ಖರೀದಿ ಭರಾಟೆ ಜೋರಾಗಿಯೇ ಇತ್ತು. ಆಮೇಲೆ ಪ್ರತಿ ವರ್ಷ ಬರ್ತಾ ಇರ್ತೀನಿ ಕಡಲೆಕಾಯಿ ಪರಿಷೆಗೆ, ತುಂಬ ಚೆನ್ನಾಗಿ ಅನಿಸ್ತಿದೆ, ಎಂಜಾಯ್ ಮಾಡ್ಬೋದು ಚೆನ್ನಾಗೆ. ಈ ಸಲ ಪಿಪಿ ಸೌಂಡ್ ಸ್ವಲ್ಪ ಕಮ್ಮಿ ಆಗಿದೆ, ಸ್ವಲ್ಪ ಕೆಲಸ ಮಾಡೋಕ್ಕೂ ಕೂಡ ಚೆನ್ನಾಗಿದೆ. ಆಮೇಲೆ ತುಂಬ ಜನ ಬರ್ತಿರ್ತಾರೆ, ಒಂದು 5 ಲಕ್ಷದ ಮೇಲೇ ಆಗಿದ್ದಾರೆ ಜನಗಳು ಬರ್ತಿರ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ, ಚೆನ್ನಾಗಿ ಅನಿಸ್ತಿದೆ. ವರ್ಷಕ್ಕೊಮ್ಮೆ ಹಳ್ಳಿ ಸೊಗಡಿನೊಂದಿಗೆ ಸಿಟಿ ಮಂದಿಗೆ ಮೊದ ನೀಡುವ ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ತೆರೆ ಬಿದ್ದಿದೆ. ಮತ್ತೆ ಈ ವೈಭವವನ್ನ ಕಣ್ತುಂಬಿಕೊಳ್ಳಲು ಮುಂದಿನ ವರ್ಷದವರೆಗೂ ಕಾಯಬೇಕು. ಐತಿಹಾಸಿಕ ಪ್ರಸಿದ್ಧ ಬಸವನಗುಡಿಯ ಕಡಲೆಕಾಯಿ ಪರಿಷೆ ತೆರೆ ಬೀಳ್ತಾ ಇದೆ. ಹಾಗಾಗಿ ಕೊನೆ ದಿನ ಆದರೂ ಕೂಡ ಇಂದು ತುಂಬ ಲಕ್ಷಾಂತರ ಜನರು ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಕಳೆದ 4 ದಿನದಿಂದ 15 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದು. ಈ ಬಾರಿ ಇದರಿಂದಾಗಿ ಒಂದು ವ್ಯಾಪಾರಸ್ಥರು ಕೂಡ ಖುಷಿಯಾಗಿದ್ದಾರೆ, ನೋಡಕ್ ಬಂದಂತಹ ಜನಗಳು ಕೂಡ ಖುಷಿಯಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬಾಬು ಜೊತೆಗೆ ದೀಕ್ಷಾ, ಬಿಟಿವಿ ನ್ಯೂಸ್, ಬೆಂಗಳೂರು.